ಮಕ್ಕಳೆ ನಮಸ್ಕಾರ. ಇಂದು ನಾನು ಆರನೆಯ ತರಗತಿಯ ವ್ಯಾಕರಣದಲ್ಲಿ ವ್ಯಂಜನಾಕ್ಷರ, ವ್ಯಂಜನ ಮತ್ತು ಸ್ವರಾಕ್ಷರಗಳು ಎಂದರೇನು. ಇವತ್ತು ನೋಡಿ, ಕಾಗುಣಿತವನ್ನು ಬರೀರಿ ಅಂತ ಕೊಟ್ಬಿಟ್ಟಿರ್ತಾರೆ. ಕಾಗುಣಿತವನ್ನು ಯಾವ ರೀತಿ ಬರೆಯೋದು ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಬೋಣ. ನೋಡಿ, ಇಲ್ಲಿ ಕ ಪ್ಲಸ್ ಆ, ಕ ಪ್ಲಸ್ ಆ ಏನಾಗುತ್ತೆ, ಕ ಪ್ಲಸ್ ಆ ಏನಾಗುತ್ತೆ, ಕ ಪ್ಲಸ್ ಇ ಏನಾಗುತ್ತೆ, ಕ ಪ್ಲಸ್ ಇ ಏನಾಗುತ್ತೆ, ಕ ಪ್ಲಸ್ ಉ ಏನಾಗುತ್ತೆ, ಕ ಪ್ಲಸ್ ಉ ಏನಾಗುತ್ತೆ, ಕ ಪ್ಲಸ್ ಎ ಏನಾಗುತ್ತೆ, ಕೆ, ಕ ಪ್ಲಸ್ ಎ, ಕ ಪ್ಲಸ್ ಐ, ಕ ಪ್ಲಸ್ ಓ, ಕ ಪ್ಲಸ್ ಓ, ಕ ಪ್ಲಸ್ ಔ, ಕ ಪ್ಲಸ್ ಔ, ಕ ಪ್ಲಸ್ ಔ, ಕ ಪ್ಲಸ್ ಅಂ, ಕ ಪ್ಲಸ್ ಆ. ನೋಡಿ, ಈ ಅಕ್ಷರಗಳಿಗೆ, ಈ ವರ್ಣಮಾಲೆಯ ಅಕ್ಷರಗಳಿಗೆ, ನೋಡಿ ಕೈ ತೋರಿಸ್ತಾ ಇದ್ದೀನಿ ನಾನು, ಈ ವರ್ಣಮಾಲೆಯ ಅಕ್ಷರಗಳಿಗೆ ಕಾಗುಣಿತವನ್ನು ಯಾವ ರೀತಿ ಬರೀಬೇಕು ನೋಡಿ. ಇಲ್ಲಿ ನಾವು ನೋಡ್ತೀವಿ, ಆ ಖ ಪ್ಲಸ್ ಆ, ಖ ಖ ಪ್ಲಸ್ ಆ ಉಚ್ಚರಿಸುವಾಗ ಖ ಪ್ಲಸ್ ಆ, ಖ ಪ್ಲಸ್ ಆ, ಖ ಪ್ಲಸ್ ಆ, ಕ ದೀರ್ಘ ಕ, ನೋಡಿ ಅದಾದ್ಮೇಲೆ ಕ ಪ್ಲಸ್ ಇ, ಕ ಪ್ಲಸ್ ಇ, ಕ ಗುಡುಸು ಕಿ, ನೋಡಿ ಎಷ್ಟು ಈಸಿಯಾಗಿ ಕಲಿಬೋದು. ಕ ಪ್ಲಸ್ ಆ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ. ಉಚ್ಚರಿಸುವಾಗ ಈ ಅಕ್ಷರಗಳು ನಮ್ಮ ಬಾಯಿಂದ ಬರ್ತಾ ಇರುತ್ತೆ. ಅದಾದ್ಮೇಲೆ ಕ ಪ್ಲಸ್ ಇ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಕ ದೀರ್ಘ ಕ, ಗುಡಿಸು ಕಿ, ಕ ಗುಡಿಸು ದೀರ್ಘ ಕಿ ಅಂತ ಆಯ್ತಾ. ಆಮೇಲೆ ಕ ಪ್ಲಸ್ ಉ, ಕ ಪ್ಲಸ್ ಉ, ಕ ಕೊಂಬು ಕು, ಕಕ್ಕೆ ಕೊಂಬು ನೋಡು, ಕ ಪ್ಲಸ್ ಉ ಕು. ಅದಾದ್ಮೇಲೆ ಕ ಕೊಮ್ಮಿನ್ ದೀರ್ಘ ಕು, ಕ ಪ್ಲಸ್ ಉ, ಕಕ್ಕೆ ಕೊಂಬಿನ್ ದೀರ್ಘ, ನೋಡಿ ಕಕ್ಕೆ ಕೊಂಬಿನ್ ದೀರ್ಘ ಕು. ಇವಾಗ ನೋಡಿ, ಕ ಪ್ಲಸ್ ಆ ಕ, ಕ ಪ್ಲಸ್ ಆ ಕ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕೊಂಬಿನ್ ದೀರ್ಘ ಅಲ್ಲಿ. ಆಮೇಲೆ ನೆಕ್ಸ್ಟ್ ಕ ಪ್ಲಸ್ ಎ, ಕ ಪ್ಲಸ್ ಎ ಬಂದಾಗ ಕಾಕೆ ತ್ವಾ ಕೆ, ಕಾಕೆ ಎ ತ್ವಾ ಕೆ, ಕ ಪ್ಲಸ್ ಎ ಉಚ್ಚರಿಸಿ ನೋಡಿ, ಕ ಪ್ಲಸ್ ಎ ಕೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಬರೋದು ಕ ಪ್ಲಸ್ ಎ, ಉಚ್ಚರಿಸುವಾಗ ಕ ಪ್ಲಸ್ ಕ ಪ್ಲಸ್ ಎ, ಕಾಕೆ ತುಂದೀರ್ಘ ನೋಡಿ, ಇಲ್ಲಿ ಕಾಕೆ ಎ ತ್ವಾ ಕೆ. ನೆಕ್ಸ್ಟ್ ಕಾಕೆ ಐತ್ವಾ ನೋಡಿ, ಇಲ್ಲಿ ಅ ಆ ಇ ಈ ಉ ಉ ಎ ಎ ಐ, ಐ ಬಂದಾಗ ಅಲ್ಲಿ ಕಾಕೇತ್ವಾ ಐತ್ವಾ, ಕಾಕೇತ್ವಾ ಐ ಫೈ. ಆಮೇಲೆ ನೋಡಿ, ಅ ಆ ಇ ಈ ಉ ಉ ಎ ಎ ಐ ಓ ಓ ನೋಡಿ, ಓ ಅನ್ನ ಮೇಲಕ್ಕೆ ತೆಗಿಬಾರ್ದು, ಅಲ್ಲೇ ನಿಲ್ಲಿಸಿರ್ಬೇಕು. ಇದನ್ನ ಮೇಲಕ್ಕೆ ಬರೆದ್ರೆ ಬಾ ಆಗತ್ತೆ, ನೀವೆಲ್ಲ ತಪ್ಪು ಬರಿತಾ ಇದ್ದೀರಾ. ಓಗು ಬಾಗು ವ್ಯತ್ಯಾಸ ಇರಬೇಕು, ಅಲ್ಲೇ ನಿಲ್ಬೇಕು ಅದು ಓ. ನೀವೇನು ಮಾಡ್ತೀರ ಒಂದೊಂದ್ಸಲಿ ಆತ್ರಕ್ಕೆ ಈ ಗೆರೆ ಹೇಳ್ಬಿಡ್ತೀರಿ, ಅವಾಗ ಬಾಗೆ ಅರ್ಥ ಇರೋದೇ ಇಲ್ಲ. ಅದರಿಂದ ಓ ಮತ್ತು ಬಾ ವ್ಯತ್ಯಾಸವನ್ನ ನೀವು ತಿಳಿದುಕೊಂಡಿರಬೇಕು. ನೆಕ್ಸ್ಟ್ ಬರೋದು ಅಲ್ಲಿ ಓ ಕಾಕೋ ನೋಡಿ, ಓ ಬಂದಾಗ ಓ ಬಂದಾಗ ಕಾಕೆ
ಏತ್ವಾ ಕೊಂಬಿಂದೀರ ಕೋ. ಆಮೇಲೆ ನೆಕ್ಸ್ಟ್ ಓ ಇಲ್ಲಿದೆ ನೋಡಿ, ಓ ಕಾಕೇತ್ವಾ ಕೊಂಬಿಂದೀರ್ಘ ದಿ ಕೋ. ನೆಕ್ಸ್ಟ್ ಕಾಕೆ ಔತ್ವಾ ನೋಡಿ, ಔ ಔ ಬಂದಾಗ ಏನ್ ಮಾಡ್ಬೇಕು ನಾವು, ಔ ಬಂದಾಗ ಇಲ್ಲಿ ಔ ಬಂದಾಗ ಔ ಔ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಖೌ ಕಾ ಔತ್ವಾ ಖೌ. ಆಮೇಲೆ ಅಂ ಅಹ ಅನುನಾಸಿಕಗಳು ಅಂತ ಕರಿತೀವಿ ವರ್ಣಮಾಲೆಯಲ್ಲಿ, ಅನುನಾಸಿಕ ಪದಗಳು ಅಂತ ನಾವು ಇಲ್ಲಿ ಅಂ ಮತ್ತು ಅಹ ಕಂ ಕಾಕ ಅಂ ಕಂ ಕಾಕೆ ಎರಡು ಸೊನ್ನೆ ಕಹ ಕಂ ಕಹ ಇಲ್ಲೂ ಎರಡು ಸೊನ್ನೆ ಬರುತ್ತೆ. ಈಸಿ ಅಂತ ನೋಡಿ, ಎಷ್ಟು ಈಸಿಯಾಗಿ. ಇದರ ಮೇಲೆ ನಾವು ಅನೇಕ ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯ ಕಾಯಿಂದ ಲಾವರೆಗೆ ಬರುವಂತ ಅಕ್ಷರಗಳಿಗೆ ನಾವು ಕಾಗುಣಿತಗಳನ್ನ ಬರೆಯೋದು ಪ್ರಾಕ್ಟೀಸ್ ಮಾಡಬಹುದು. ಇದು ನಮಗೆ ಒಂದು ಕ ಎನ್ನುವ ಅಕ್ಷರದಿಂದ ಬಂದಂತಹ ಪದಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಾಯಿಂದ ಲಾಭರವಾಗಿ ಬರುವಂತಹ ಕಾಗುಣಿತವನ್ನ ನಾವು ಈಸಿಯಾಗಿ ಬರೀಬಹುದು. ಆ ಕಾಗುಣಿತ ನಮಗೆ ಬಂದಾಗ ಅದರಿಂದ ನಾವು ಪದಗಳನ್ನ ರಚನೆ ಮಾಡ್ತಾ ಹೋಗ್ಬೋದು. ರಾಮನು ಕಾಡಿಗೆ ಹೋದನು, ಏನೇನ್ ಪದ ಬರುತ್ತೆ ಅದು ಕಾಗುಣಿತದಲ್ಲಿ ಇರುತ್ತೆ, ವರ್ಣಮಾಲೆಯಲ್ಲಿ ಇರುತ್ತೆ, ವ್ಯಂಜನಾಕ್ಷರಗಳಿರುತ್ತೆ. ಇದರಲ್ಲಿ ಎಂದ ಹೇಳಿದ್ದೀನಿ, ವ್ಯಂಜನಾಕ್ಷರ ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂತ ಇರುತ್ತೆ. ವರ್ಗೀಯ ವ್ಯಂಜನಗಳಲ್ಲಿ 25 ಅಕ್ಷರಗಳಿರುತ್ತವೆ ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿ 9 ಅಕ್ಷರಗಳಿಂದ ಕೂಡಿರುತ್ತದೆ. ಅದರಲ್ಲಿ ಅಂ ಮತ್ತು ಅಹಗಳು ಅನುನಾಸಿಕಗಳು ಅಂತ ನಾವು ಕರಿತೀವಿ. ಅದನ್ನ ಇನ್ನೊಂದು ಕರಿತೀವಿ ವಿಸರ್ಗ, ಏನಂತ ಕರಿತೀವಿ ವಿಸರ್ಗ ಎಂತಲೂ ಕರಿತೀವಿ. ಅದನ್ನ ಯೋಗ ವಾಹಕಗಳು ಅಂತ ಕೂಡ ಉಚ್ಚಾರಣೆ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ನಮಸ್ತೆ.